ನಕಲಿ ದಾಖಲೆ ಕೊಟ್ಟು ಬ್ಯಾಂಕ್ ಲಾಕ್ ಹುದ್ದೆ ಪಡೆಯಲು ಗಿಟ್ಟಿಸಿಕೊಳ್ಳಲು ಕೆಲಸಕ್ಕೆ ಜಾಯಿನ್ ಆಗಿಯ ಬೇಕಿದ್ದವರೀಗ ಸಿ ಸಿ ಬಿ ವಿಶೇಷ ವಿಚಾರಣಾ ದಳದ ಬಲೆಗೆ ಬಿದ್ದಿದ್ದಾರೆ ಜಲಸಂಪನ್ಮೂಲ ಇಲಾಖೆಗೆ ಸಿ ಗ್ರೂಪ್ಗೆ ನೂರ ಎಂಬತ್ತೆರಡು ಹುದ್ದೆಗಳಿಗೆ ನೇರ ನೇಮಕಾತಿ ನಡೆಸಲಾಗಿತ್ತು ನಕಲಿ ದಾಖಲೆ ಕೊಟ್ಟು ಸರ್ಕಾರಿ ಉದ್ಯೋಗ ಪಡೆಯಲು ಮುಂದಾಗಿದ್ದ ಮೂವತ್ತೇಳು ಅಭ್ಯರ್ಥಿಗಳು ಹನ್ನೊಂದು ಜನ ಮಧ್ಯವರ್ತಿಗಳ ಬಂಧನವನ್ನು ಮಾಡಲಾಗಿದೆ ಸುಮಾರು ಅರವತ್ತೆರಡು ಜನ ಅಭ್ಯರ್ಥಿಗಳು ನಕಲಿ ಅಂಕಪಟ್ಟಿಗಳನ್ನು ಸಲ್ಲಿಸಿರೋದು ಬೆಳಕಿಗೆ ಬಂದಿದೆ ಇನ್ನು ಹಲವರಿಗೆ ಸಿ ಸಿ ಬಿ ಕೂಡ ಬಲೆ ಬೀಸಿದೆ ಇನ್ನು ಬಂಧಿತ ಆರೋಪಿಗಳಿಂದ ಪ್ರಕರಣಕ್ಕೆ ಬಳಸಿದ್ದ ನಲವತ್ತು ಲಕ್ಷ ಬೆಲೆ ಬಾಳುವ ಎರಡು ಕಾರುಗಳು ಕೃತ್ಯಕ್ಕೆ ಬಳಸಿದ್ದ ಹದಿನೇಳು ಫೋನ್ ಹಾರ್ಡ್ ಡಿಸ್ಕ್ಗಳನ್ನು ಅವಶ್ಯಕ್ಕೆ ಪಡೆಯಲಾಗಿದೆ ಇನ್ನು ಏನಪ್ಪ ಈ ಪ್ರಕರಣ ನೋಡೋದಾದರೆ ಜಲಸಂಪನ್ಮೂಲ ಇಲಾಖೆಗೆ ಸಿ ಗ್ರೂಪ್ ನೌಕರರು ಬೇಕಂತ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಅರ್ಜಿಗಳನ್ನು ಕರೆಯಲಾಗಿತ್ತು ಈ ವೇಳೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸಿದರು ಇನ್ನೂ ಅರ್ಜಿಗಳನ್ನು ಸಲ್ಲಿಸುವಾಗಲೇ ಪಿ ಯು ಸಿನಲ್ಲಿ ನಕಲಿ ಅಂಕಪಟ್ಟಿ ಸಲ್ಲಿಸಿದರು ಅವರು ಪಿ ಯು ಸಿಯಲ್ಲಿ ಶೇಕಡ ಒಬ್ಬೊಬ್ಬರು ತೊಂಬತ್ತೆಂಟು ಪರ್ಸೆಂಟೇಜು ಮತ್ತು ತೊಂಬತ್ತು ತೊಂಬತ್ತೈದು ಹೀಗೆ ಹಲವು ರೀತಿಯ ರ್ಯಾಂಕ್ ಸ್ಟೂಡೆಂಟ್ಗಳ ಟೈಪು ಇವರು ಇನ್ನು ನಕಲಿ ಮಾರ್ಕ್ಸ್ಗಳನ್ನು ತಯಾರು ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕಿದರು ಸೊ ಹಿಂದೆ ಎಲ್ಲನೂ ಕೂಡ ಬ್ಯಾಕ್ಲಾಕ್ ಹುದ್ದೆಗಳಿಗೆ ಸಾಮಾನ್ಯವಾಗಿ ನೇರ ನೇಮಕಾತಿಯನ್ನು ಮಾಡ್ತಾರೆ ನೇರ ನೇಮಕಾತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆನ್ಲೈನಲ್ಲಿ ಅರ್ಜಿಗಳನ್ನು ಕರೀತಾರೆ ಅವ್ರನ್ನ ನೇರವಾಗಿ ಅಪಾಯಿಂಟ್ ಮಾಡಿಕೊಂಡು ಆ ಬಳಿಕ ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸ ಈ ಹಿಂದೆ ಮಾಡ್ತಿದ್ರು ಆದರೆ ಈ ಬಾರಿ ಜಲಸಂಪನ್ಮೂಲ ಇಲಾಖೆ ಅಭ್ಯರ್ಥಿಗಳು ಏನು ಆನ್ಲೈನ್ನಲ್ಲಿ ಸಬ್ಮಿಟ್ ಮಾಡಿದರು ಸೊ ಆ ದಾಖಲಾತಿಗಳನ್ನ ತೆಗೆದುಕೊಂಡು ಬನ್ನಿ ಪರಿಶೀಲನೆ ಮಾಡಬೇಕಂತ ಕರೀತಾರೆ ಇವರಿಗೆ ಇವರು ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅವರಿಗೆ ಮೊದಲಿಗೆ ಅನುಮಾನ ಬರುತ್ತೆ ಈ ಈ ರೀತಿಯ ಇಷ್ಟೊಂದು ಮಟ್ಟದಲ್ಲಿ ಇವರು ಶೇಕಡ ತೊಂಬತ್ತೆಂಟು ತೊಂಬತ್ತೈದು ಹೀಗೆಲ್ಲ ಮಾರ್ಕ್ಸ್ ತೆಗೆದಿರ್ತಕ್ಕಂಥದ್ರ ಬಗ್ಗೆ ಒಂದು ಸ್ವಲ್ಪ ಡೌಟ್ ಬಂದು ಅವ್ರನ್ನ ಪರಿಶೀಲನೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಇವರು ನಕಲಿ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ಗಳನ್ನು ನಕಲಿ ದಾಖಲೆಗಳನ್ನು ಕೊಟ್ಟು ಜಲಸಂಪನ್ಮೂಲ ಇಲಾಖೆ ಸಿ ಗ್ರೂಪ್ ನೌಕರರಾಗಿ ನಾವು ಗಿಟ್ಟಿಸ್ಕೊಳ್ಳೋಕ್ಕೆ ಮುಂದಾಗಿದ್ದರು ಈ ಸಂದರ್ಭದಲ್ಲಿ ಪೊಲೀಸರು ಸಿ ಸಿ ಬಿ ವಿಶೇಷ ವಿಚಾರಣಾ ದಳದ ಪೊಲೀಸರು ಈಗ ಆರೋಪಿಗಳನ್ನು ಒಟ್ಟು ಮೂವತ್ತೇಳು ಆರೋಪಿಗಳು ಜೊತೆಗೆ ಹನ್ನೊಂದು ಜನ ಮಧ್ಯವರ್ತಿಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಇನ್ನು ಬಾಕಿ ಸುಮಾರು ಅರವತ್ತೆರಡು ಜನ ಈ ರೀತಿಯಾಗಿರ್ತಕ್ಕಂಥ ಒಂದು ನಕಲಿ ಮಾರ್ಕ್ಸ್ ಕಾರ್ಡ್ಸನ್ನು ಕೊಟ್ಟು ಫೇಕ್ ಡಾಕ್ಯುಮೆಂಟ್ಸನ್ನು ಕೊಟ್ಟು ಕೆಲಸ ಏನು ಟ್ರೈ ಮಾಡಿದರು ಅವ್ರಿಗಾಗಿ ಈಗ ಪೊಲೀಸರು ಹುಡುಕಾಟ ನಡ್ತಾ ನಡೆಸ್ತಾ ಇದ್ದಾರೆ ಇನ್ನು ಇಲ್ಲಿ ಈ ಬಹಳ ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಸಂದರ್ಭದಲ್ಲಿ ರಿಸರ್ವ್ಡ್ ಅಂದರೆ ಮೀಸಲಾತಿ ಇರತಕ್ಕಂಥ ಹುದ್ದೆಗಳಾಗಿರ್ತವೆ ಇವು ಸೊ ಈ ಹುದ್ದೆಗಳಲ್ಲಿ ಇವರು ನಕಲಿ ಮಾಡಲಿಕ್ಕೆ ಮುಂದಾಗಿದ್ದರು ನಕಲಿ ಮಾಡಿ ಆರೋಪಿಗಳು ಆರೋಪಿಗಳು ಏನು ಸಲ್ಲಿಸಿದ್ರು ನಕಲಿ ದಾಖಲಾತಿಗಳು ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ ಇನ್ನು ಬಹಳ ಮುಖ್ಯವಾಗಿ ಈ ಆರೋಪಿಗಳು ನಿಜವಾಗ್ಲೂ ಕೂಡ ಯಾರು ಇದಕ್ಕೆ ಎಲಿಜಿಬಿಲಿಟಿ ಇರ್ತಾರೆ ಈ ಒಂದು ಬ್ಯಾಕ್ಲಾಕ್ ಹುದ್ದೆಗಳಿಗೆ ಅವರಿಗೆ ಅವನು ಸಲ್ಲಬೇಕಾಗಿರ್ತಕ್ಕಂಥ ಹುದ್ದೆಗಳಿವು ಆದರೆ ಇವರು ಎಲಿಜಿಬಿಲಿಟಿ ಇಲ್ಲ ಅಂದರೆ ಇವರು ಅಷ್ಟೊಂದು ಮಾರ್ಕ್ಸನ್ನು ತೆಗೆದಿರಲ್ಲ ಸೊ ಹಾಗಾಗಿ ಇವರು ಈ ಕೆಲಸನ ಮಾಡ್ತಾ ಇರ್ತಾರೆ ಈಗ ನಾವು ದೃಶ್ಯಾವಳಿಗಳಲ್ಲಿ ಇದ್ದೀವಿ ಈ ಮೂವರು ಆರೋಪಿಗಳು ಸದ್ಯಕ್ಕೆ ಫೋಟೋಗಳು ತೋರಿಸ್ತಾ ಇದ್ದೀವಿ ಅದರಲ್ಲಿ ಆನಂದ್ ಪ್ರದೀಪ್ ಕೃಷ್ಣ ಅಂತ ಕೂಡ ಹೇಳಲಾಗ್ತಾ ಇದೆ ಇವರು ಏನು ನಕಲಿ ಅಂಕಪಟ್ಟಿಯನ್ನು ಸಲ್ಲಿಸಿದ್ರು ಅಂತಕ್ಕಂಥದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಈ ಆರೋಪಿಗಳು ಸಿ ಸಿ ಬಿ ಅಧಿಕಾರಿಗಳ ವಿಚಾರಣೆಗೂ ಕೂಡ ಒಳಪಟ್ಟಿದ್ದಾರೆ